ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರಗಳನ್ನ ಹೋಲಿಸಿದ್ರೆ ಪಿಯ ಏಕೈಕ ಶಾಸಕರು ಇಲ್ಲ ಕಾಂಗ್ರೆಸ್ನ ಏಳು ಜನ ಶಾಸಕರು ಪಿಯಿಂದ ಬಾಲರಾಜ್ ಮಾಜಿ ಶಾಸಕ ಬಾಲರಾಜ್ ಅವರು ಪಿಯಿಂದ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಸುನೀಲ್ ಬೋಸ್ ಸಚಿವರಾಗಿರುವಂಥ ಮಹದೇವಪ್ನವರ ಮಗ ಹೀಗಾಗಿ ಸುನೀಲ್ ಬೋಸ್ ವರ್ಸಸ್ ಬಾಲ್ರಾಜ್ ಚಾಮರಾಜನಗರ ಕೂಡ ಸಾಕಷ್ಟು ಒಂದು ರೀತಿ ಸಿದ್ದರಾಮಯ್ಯ ಅವರಿಗೆ ಪ್ರತಿಷ್ಠೆಯ ಕಣ ಜೊತೆಗೆ ಪಿಗೆ ಕೂಡ ಒಂದು ರೀತಿಯ ವರ್ಚಸ್ಸಿನ ಪ್ರಶ್ನೆ ಯಾಕಂದ್ರೆ ಹಾಲಿ ಸಂಸದ ಶ್ರೀನಿವಾಸ ಪ್ರಸಾದ್ ಬಿಜೆಪಿ ಅವರೇ ಆದರೆ ಅವ್ರು ನಿಲ್ತಿಲ್ಲ ವಯಸ್ಸಾಯಿತು ಹಾಗಾಗಿ ಅವ್ರು ನಿಲ್ತಾ ಇಲ್ಲ ಈಗ ಬಾಲ್ರಾಜ್ ಮಾಜಿ ಶಾಸಕರು ಹ್ಮ್ ಕೊಳ್ಳೆ ಕಾಲದಿಂದ ಗೆದ್ದಿದ್ರು ಬಾಲ್ರಾಜ್ ವರ್ಸಸ್ ಸುನಿಲ್ ಬೋಸ್ ಎಸ್ ಚಾಮರಾಜನಗರ ಕ್ಷೇತ್ರ ಮೀಸಲು ಕ್ಷೇತ್ರ ಹೌದು ಕಾಂಗ್ರೆಸ್ ಹಾಗೆ ಶ್ರೀನಿವಾಸ ಪ್ರಸಾದ್ ಅವರು ಭದ್ರಕೋಟೆ ಹಲವು ಬಾರಿ ಆಯ್ಕೆ ಆಗಿರ್ತಕ್ಕಂಥ ಕ್ಷೇತ್ರ ಇದು ಸೊ ಈ ಕ್ಷೇತ್ರ ಕಳೆದ ಬಾರಿ ಸ್ವಲ್ಪ ಹೋಟೆಲ್ ಗೆತ್ತಿದ್ರು ಬಟ್ ಧ್ರುವ ನಾರಾಯಣ್ ತನ್ನದೇ ಆದಂತಹ ಅಸ್ತಿತ್ವ ಕಂಡುಕೊಂಡಿದ್ರು ಶ್ರೀನಿವಾಸ್ ಪ್ರಸಾದ್ ನಂತರದ ರಾಜಕಾರಣದ ಇದರಲ್ಲಿ ಕೋಟೆ ಶಿವಣ್ಣ ಹೌದು ಸೊ ಹಿಂಗೆಲ್ಲ ಚೇಂಜ್ ಆಗಿ ಬಂದ್ರು ಧ್ರುವ ನಾರಾಯಣ್ ಅಸ್ತಿತ್ವ ಕಂಡುಕೊಂಡಿದ್ರು ಟೂ ತೌಸಂಡ್ ನೈನ್ ಹೌದು ಎರಡ್ ಸಾವಿರದ ಒಂಬತ್ತರಿಂದ ಇಲ್ಲಿ ಧ್ರುವ ನಾರಾಯಣ್ ಅವರದೇ ಪಾರುಪತ್ಯ ಮೊನ್ನೆ ಎಮ್ ಎಲ್ ಎಲೆಕ್ಷನ್ ಟೈಮಲ್ಲಿ ಅವರು ತೀರ್ಕಂಡ್ರು ಅವ್ರು ಎಮ್ ಎಲ್ ಎ ಕಂಟೆಸ್ಟ್ ಮಾಡಬೇಕು ಲೆಕ್ಕಾಚಾರಗಳಿತ್ತು ಬಟ್ ಹಾಗಾಗಿ ಧ್ರುವ ಫ್ಯಾಕ್ಟ್ರಿಲಿ ಬಹಳ ಕೆಲಸ ಮಾಡುತ್ತೆ ಸುನಿಲ್ ಬೋಸ್ಗೆ ಟಿಕೆಟ್ ಬೇಕು ಮಹಾದೇವಪ್ಪ ನಿಲ್ಲಿಸಬೇಕು ಅನ್ನೋದು ಬಹಳ ಅಚಲ ನಿರ್ಧಾರ ಆಗಿತ್ತು ಡಿ ಕೆ ಶಿವಕುಮಾರ್ ಇವ್ರದೆಲ್ಲರದು ಬಟ್ ಒಪ್ಲಿಲ್ಲ ನಾನು ಗೆಲ್ಸ್ಕೊ ಬರ್ತೀನಿ ನನ್ನ ಮಗನ್ ಬೇಕು ಅಂತಿತ್ತು ಇನ್ನು ಮಾಜಿ ಶಾಸಕ ನಂಜುಂಡ್ ಸ್ವಾಮಿ ಪ್ರಬಲ ಆಕಾಂಕ್ಷಿ ಅನ್ನೋದ್ಕಿಂತ ಪ್ರಬಲ ಆಕಾಂಕ್ಷಿ ಬಟ್ ಪ್ರಬಲ ಅಭ್ಯರ್ಥಿನ ಹೌದು ಆ ಲೆಕ್ಕಾಚಾರದಲ್ಲಿ ಸ್ವಲ್ಪ ಇನ್ನಡ ಆಯಿತು ಬಟ್ ಸುನಿಲ್ ಬೋಸ್ ಕಾಂಗ್ರೆಸ್ನ ಅಭ್ಯರ್ಥಿ ಕೋಟೆ ಶಿವಣ್ಣ ಅದಾದ್ಮೇಲೆ ಬಿಜೆಪಿ ಸೇರಿ ಆಚೆ ಪಾರ್ಟಿ ಚೇಂಜಸ್ ಎಲ್ಲ ಮಾಡ್ತಾ ಆ ಆತರದ ದೊಡ್ಡ ಎಮರ್ಜಿಂಗ್ ಸ್ಟಾರ್ ಏನಲ್ಲ ಅಲ್ಲ ಅದು ಕಾಗಲ್ವಾಡಿ ಶಿವಣ್ಣ ಎಂ ಪಿ ಅವರಾಗಿದ್ದು ಸೊ ಹಿಂಗೆಲ್ಲ ಇದೆ ಹಾಗಾಗಿ ದೊಡ್ಡ ಮೇಜರ್ ಚೇಂಜಸ್ ಅಂತ ಅನ್ಸಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಮೇಜರ್ ಚೇಂಜಸ್ ಹೆಚ್ಚಾಗಿ ಕಾಂಗ್ರೆಸ್ ಹೆಂಗ್ ಭದ್ರ ಮಾಡ್ಕೋಬೇಕು ಎಲ್ಲ ಕಡೆ ಎಲ್ಲ ಕೂಡ ಭದ್ರಾ ಮಾಡ್ಕೊತವ್ರೆ ಕೋಟೆ ಶಿವಣ್ಣ ಅವರು ಕೂಡ ಆಕಾಂಕ್ಷೆ ಆಗಿದ್ರು ಸಿಕ್ಲಿಲ್ಲ ಅವ್ರಿಗೆ ಹೀಗಾಗಿ ಏ ಒಂದ್ ಕಡೆ ಪ್ಲಸ್ ಆಗ್ಲೂಬಹುದು ಕಾಂಗ್ರೆಸ್ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ ಕಳೆದ ಎರಡು ದಿನಗಳಿಂದ ಕಾಂಗ್ರೆಸ್ಗೆ ಪ್ಲಸ್ ಮೈನಸ್ ನಿರ್ಧಾರ ಮಾಡೋದು ಬಹುತೇಕ ಲೆಕ್ಕಾಚಾರ ನಾನು ಆಗಲೇ ಹೇಳಿದೆ ಈ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ತು ಎಂಬತ್ನಾಲ್ಕು ಎಂಬತ್ತೊಂಬತ್ತು ತೊಂಬತ್ತೊಂದು ಹ್ಮ್ ತೊಂಬತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಇಂದಿರಾ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಇವೆರಡೂ ಲೆಕ್ಕಾಚಾರದಲ್ಲಿ ಒಟ್ಟಿಗೆ ಆಗ ನಾಲ್ಕು ಸರ್ ಗೆದ್ದಿದ್ರು ಶ್ರೀನಿವಾಸ್ ಪ್ರಸಾದ್ ತೊಂಬತ್ತಾರು ತೊಂಬತ್ತೆಂಟರಲ್ಲಿ ಎ ಸಿದ್ರಾಜು ಇಲ್ಲಿ ಜನತಾ ದಳದಿಂದ ಗೆದ್ದಿದ್ರು ಜೆಡಿಯು ಇಂದ ಶ್ರೀನಿವಾಸ್ ಪ್ರಸಾದ್ ಗೆದ್ದಿದ್ರು ತೊಂಬತ್ತೊಂಬತ್ತು ಹೌದು ಎರಡು ಸಾವಿರದ ನಾಲ್ಕು ಜನತಾ ದಳದಿಂದ ಕಾಗಲ್ವಾಡಿ ಶಿವಣ್ಣ ಸೊ ಹಾಗಾಗಿ ಎರಡ್ ಸಾವಿರದ ಒಂಬತ್ತು ಹದ್ನಾಲ್ಕಲ್ಲಿ ಧ್ರುವ ನಾರಾಯಣ್ ಹತ್ತೊಂಬತ್ತು ಶ್ರೀನಿವಾಸ್ ಪ್ರಸಾದ್ ಇವೆಲ್ಲವನ್ನು ಗಮನಿಸಿದಾಗ ಧ್ರುವ ನಾರಾಯಣ್ ಫ್ಯಾಕ್ಟ್ರಿ ಕ್ಷೇತ್ರದಲ್ಲಿದೆ ಬಟ್ ಧ್ರುವ ನಾರಾಯಣ್ ಬೆಂಬಲಿಗರೆಲ್ಲ ಸುನಿಲ್ ಬೋಸ್ ವಿರೋಧಿಗಳೇ ಹೌದು ಒಂದೇ ಪಾರ್ಟಿ ಇರ್ಬೋದೇನು ಹೌದು ಬಟ್ ಬಾಲರಾಜ್ ತುಂಬಾ ಸಾಫ್ಟ್ ವ್ಯಕ್ತಿ ಹಾಗೆ ಹೀಗೆ ಯಡಿಯೂರಪ್ಪನವರ ಬೆಂಬಲ ತುಂಬಾ ದೊಡ್ಡದಾಗಿದೆ ಅವರಿಗೆ ಸೊ ನಡೀತಾ ಐತೆ ಫೈಟ್ ಇದೆ ಜೆಡಿಎಸ್ ಮೈತ್ರಿ ಒಂದು ಸ್ವಲ್ಪ ಅನುಕೂಲ ಇವ್ರಿಗೆ ಇದೆ ಅನೂರು ಮಂಜುನಾಥ್ ಒಂದು ಸ್ವಲ್ಪ ಆಚೆಚ್ಚೆ ವ್ಯತ್ಯಾಸ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ರೆ ಅದನ್ನು ವರ್ತುಪಡಿಸಿದ್ರೆ ಏನು ಉಳಿದಂತ ಟಿ ಆರ್ ಅಶ್ವಿನ್ ಆಗ್ಬೋದು ಅಂಡ್ ನಿಮಗೆ ಎಚ್ ಡಿ ಕೋಟೆಯಲ್ಲಿ ಕೃಷ್ಣ ನಾಯ್ಕ ಬಿಜೆಪಿಯ ಜಯಪ್ರಕಾಶ್ ಇವರೆಲ್ಲರೂ ಕೂಡ ಮಾಡಿಸ್ತೀವಿ ನಾವು ಚುನಾವಣೆ ಮಾಡ್ತೀವಿ ಟಫ್ ಇದೆ ಟಫ್ ಇದೆ ಸುನಿಲ್ ಬೋಸ್ ಬಿಜೆಪಿ ಫೇಸ್ ಮಾಡೋದ್ರ ಜೊತೆಗೆ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ವಿರೋಧವನ್ನು ಕೂಡ ಫೇಸ್ ಮಾಡಿ ಚುನಾವಣೆ ಮಾಡಬೇಕಾಗಿದೆ ಮಹಾದೇವಪ್ಪ ಏನು ನಾವು ಸ್ಟ್ರಾಂಗ್ ಇದೀವಿ ದುಡ್ಡು ಜೋರಾಗೈತೆ ಪಕ್ಷ ಸ್ಟ್ರಾಂಗ್ ಆಗೈತೆ ಅಂತ ಹೋಗ್ತಿದ್ದಾರೆ ಬಟ್ ಸುನಿಲ್ ಬೋಸ್ಗೆ ದೊಡ್ಡ ವಿರೋಧ ಕೂಡ ಕಾಂಗ್ರೆಸ್ ಅಲ್ಲಿ ಇದೆ ನೋ ಡೌಟ್ ಎಸ್ ವೀಕ್ಷಕರ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ಸುನಿಲ್ ಬೋಸ್ ವರ್ಸಸ್ ಪಾಲ್ರಾಜು ಹೇಗಿದೆ ನಿಮ್ಮ ಸಂಸದರು ಯಾರಾಗಬೇಕನ್ನ ಕಾಮೆಂಟ್ ಮಾಡಿ ಹಾಗೆ ಯಾರು ಪ್ರಧಾನಿ ಆಗ್ಬೇಕು ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ